ಓಂ ಶಾಂತಿ. ನಾವೆಲ್ಲರೂ ಸರಿಯಾದ ಅರ್ಥದಲ್ಲಿ ನವರಾತ್ರಿಯನ್ನು ಆಚರಿಸಿದ್ದೇವೆ. ಆತ್ಮದ ಅಷ್ಟಶಕ್ತಿಗಳೇನಿವೆ ಅವುಗಳನ್ನು ನಮ್ಮಲ್ಲಿ ಜಾಗೃತಗೊಳಿಸಿದ್ದೇವೆ. ಸಹನೆ ಮಾಡುವ ಶಕ್ತಿ, ಅಳವಡಿಸಿಕೊಳ್ಳುವ ಶಕ್ತಿ, ಎದುರಿಸುವ ಶಕ್ತಿ, ಸಹಯೋಗ ಕೊಡುವಂಥ ಶಕ್ತಿ, ಸರಿಯಾದ ನಿರ್ಣಯ ತೆಗೆದುಕೊಳ್ಳುವ ಶಕ್ತಿ, ಪ್ರತಿಯೊಂದು ಶಕ್ತಿಯನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಧಾರಣೆ ಮಾಡಿಕೊಂಡಿದ್ದೇವೆ. ನ್ಯಾಚುರಲ್ ಸ್ವರೂಪದಲ್ಲಿ ಅವನ್ನು ಸಂಸ್ಕಾರ ಮಾಡಿಕೊಂಡಿದ್ದೇವೆ. ನಾವು ಅಷ್ಟಶಕ್ತಿಗಳನ್ನು ನಮ್ಮನ್ನು ಪ್ರಾಕೃತಿಕ ಶಕ್ತಿಗಳನ್ನಾಗಿ ಮಾಡಿಕೊಂಡಾಗ ನಮ್ಮಲ್ಲಿನ ರಾವಣ ಸಾಯಲಿಕ್ಕೆ ಶುರುವಾಗ್ತಾನೆ. ನಾವೆಲ್ಲರೂ ಸೇರಿ ಸರಿಯಾದ ಅರ್ಥದಲ್ಲಿ ದಸರಾ ಆಚರಿಸಿದ್ದೇವೆ. ಯಾವಾಗ ನಾವು ಅಷ್ಟಶಕ್ತಿಗಳನ್ನು ನಮ್ಮಲ್ಲಿ ಎಮರ್ಜ್ ಮಾಡಿಕೊಂಡು ರಾವಣನನ್ನು ಸುಡ್ತೇವೆ, ಆಗ ಇಲ್ಲಿ ಹಾಗೂ ನಮ್ಮ ಪ್ರಪಂಚದಲ್ಲಿ ದೀಪಾವಳಿ ಬರ್ತದೆ. ದೀಪಾವಳಿ ಅಂದರೆ ಆತ್ಮದ ಜ್ಯೋತಿ, ದೀಪ ಜಾಗೃತ ಆಗ್ತದೆ. ವರ್ಷದ ಆ ಸಮಯ ಬಂದಿದೆ. ಆಗ ಮನೆ ಮನೆಯಲ್ಲೇ ಅಲ್ಲ, ದೇಶದಲ್ಲಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಎಲ್ಲರೂ ಉಮಂಗ್ ಉತ್ಸಾಹದಿಂದ ದೀಪಾವಳಿಯ ತಯಾರಿಯನ್ನು ಮಾಡ್ತಿದ್ದಾರೆ. ದೀಪಾವಳಿ ಸ್ವಚ್ಛತೆಯ ಸಮಯ, ದೀಪಾವಳಿ ನವೀನತೆಯ ಸಮಯ, ದೀಪಾವಳಿ ಬೆಳಕಿನ ಸಮಯ, ಉಡುಗೊರೆಯನ್ನು ಕೊಡುವಂಥ ಸಮಯ, ಮಿಠಾಯಿಯನ್ನು ಒಬ್ಬರಿಗೊಬ್ಬರು ತಿನ್ನಿಸುವಂಥ ಸಮಯ, ಆಶೀರ್ವಾದಗಳನ್ನು ಕೊಡುವಂಥ ಸಮಯ, ಹಳೆಯ ಲೆಕ್ಕಾಚಾರ, ಕರ್ಮದ ಲೆಕ್ಕಾಚಾರ ಏನಿದೆ ಅವುಗಳನ್ನು ಸಮಾಪ್ತ ಮಾಡಿ ಹೊಸ ವರ್ಷದ, ಹೊಸ ಯುಗದ ಆರಂಭದ ಸಮಯ. ಅದೇ ಸಮಯ ದಿವಾಳಿಯ ಸಮಯ ಮತ್ತೆ ಬಂದಿದೆ. ದೀಪಾವಳಿಯ ಎಷ್ಟೋ ದಿನಗಳ ಮುಂಚೆಯೇ ನಾವು ಸ್ವಚ್ಛತೆಯನ್ನು ಶುರು ಮಾಡ್ತೇವೆ. ಹಾಗೆ ನೋಡಿದರೆ ನಾವು ಪ್ರತಿನಿತ್ಯವೂ ಸ್ವಚ್ಛತೆಯನ್ನು ಮಾಡ್ತೇವೆ. ಮನೆಯ ಸ್ವಚ್ಛತೆ, ದೇಹದ ಸ್ವಚ್ಛತೆ, ಮನಸ್ಸಿನ ಸ್ವಚ್ಛತೆ. ಆದರೆ ದೀಪಾವಳಿಯ ಸಮಯದಲ್ಲಿ ಸ್ವಚ್ಛತೆ ಒಂದು ವಿಶೇಷ ರೂಪವನ್ನೇ ಪಡ್ಕೊಳ್ತದೆ. ಮೂಲೆ ಮೂಲೆಯನ್ನು ಸ್ವಚ್ಛಗೊಳಿಸಲಾಗ್ತದೆ. ಪ್ರತಿದಿನ ಏನು ಮಾಡ್ತೇವೆ, ಮೇಲೆ ಮೇಲೆ ಸ್ವಚ್ಛ ಮಾಡ್ತೇವೆ. ಕೆಲವೊಮ್ಮೆ ವಸ್ತುಗಳನ್ನು ಹಾಗೆ ತೆಗೆದು ಕಬೋರ್ಡಲ್ಲಿ, ಶೆಲ್ಫ್ನಲ್ಲಿ ಇಟ್ಬಿಡ್ತೇವೆ. ಆದರೆ ಎಷ್ಟೋ ಬಾರಿ ಎಷ್ಟು ವಸ್ತುಗಳು ಜಮಾ ಆಗಿಬಿಡ್ತವೆ ಅಂದರೆ, ಅಪ್ಪಿತಪ್ಪಿ ಆ ಕಬೋರ್ಡನ್ನು ತೆಗೆದಾಗ ಎಷ್ಟೋ ವಸ್ತುಗಳು ಹೊರಗೆ ಬಂದುಬಿಡ್ತವೆ. ಇದೇ ರೀತಿ ಜೀವನದಲ್ಲೂ ನಡೀತದೆ. ನಾವು ಜೀವನದಲ್ಲಿ ವ್ಯಕ್ತಿಗಳೊಂದಿಗೆ ಬಹಳ ಪ್ರೀತಿಯಿಂದ ಮಾತಾಡ್ತೇವೆ, ಒಳ್ಳೆ ರೀತಿಯಿಂದ ವರ್ತಿಸ್ತೇವೆ. ನಾವು ತಿಳ್ಕೊಳ್ಳುತ್ತೇವೆ ನಾವೆಲ್ಲರೊಂದಿಗೂ ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ, ಎಲ್ಲರೂ ನಮಗೆ ಒಳ್ಳೆಯದನ್ನೇ ವಿಚಾರ ಮಾಡ್ತಾರೆ ಅಂತ. ಕೆಲವೊಮ್ಮೆ ನಾವು ಮನಸ್ಸಿನಲ್ಲಿ ಏನು ಇಟ್ಕೊಂಡಿದ್ದೇವೆ ಅನ್ನೋದನ್ನು ವಿಚಾರ ಮಾಡೋದಿಲ್ಲ. ನಾವು ವಿಚಾರ ಮಾಡೋದೇ ಬೇರೆ, ಅವ್ರ ಬಗ್ಗೆ ಮಾತಾಡೋದೇ ಬೇರೆ. ನಾವೇನು ಮಾಡಬಾರ್ದು ಅಂದ್ಕೊಂಡಿರ್ತೇವೆ ಆದರೂ ಮಾಡ್ತೇವೆ, ಅವರನ್ನು ಖುಷಿಪಡಿಸ್ಲಿಕ್ಕೋಸ್ಕರ ಒಳಗಡೆಯಿಂದ ಇದೇ ವಿಚಾರ ಮಾಡ್ತೇವೆ. ನನಗೆ ಮಾಡಲಿಕ್ಕೆ ಮನಸ್ಸಿರಲಿಲ್ಲ, ಆದರೆ ಅವರಿಗೋಸ್ಕರ ಮಾಡಬೇಕಾಯಿತು, ಅವರು ನನ್ನೊಂದಿಗೆ ಯಾಕೆ ಹಿಂಗೆ ಮಾಡಿದರು, ಆದರೂ ಪರವಾಗಿಲ್ಲ, ಈ ಸಂಬಂಧ ಇಂಪಾರ್ಟೆಂಟ್ ಇದೆ, ನಾನು ಚೆನ್ನಾಗಿ ವರ್ತಿಸಬೇಕು. ಇದೇನು ಸ್ವಚ್ಛತೆ ಆಗ್ತಾ ಇತ್ತು ಹೊರಗಿಂದು, ಅದು ಹೊರಗೆ ಆಗ್ತಾ ಇತ್ತು, ಮೇಲ್ಮೇಲೆ ಸ್ವಚ್ಛತೆ ಆಗ್ತಾಯಿದೆ. ಶಬ್ದ ಪರ್ಫೆಕ್ಟ್, ಬಿಹೇವಿಯರ್ ವ್ಯವಹಾರ ಪರ್ಫೆಕ್ಟ್, ಆದರೆ ಒಳಗಡೆಗೆ ಮನಸ್ಸಿನಲ್ಲಿ ಮೂಲೆ ಮೂಲೆಯಲ್ಲಿ ಅನೇಕ ವಿಚಾರಗಳನ್ನು, ಹಳೆ ವಿಚಾರಗಳನ್ನು ಹಿಡಿದಿಟ್ಕೊಂಡಿರ್ತೇವೆ. ಸೂಕ್ಷ್ಮ ರೀತಿಯಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ನಾವು ಬಹಳ ಕ್ರಿಟಿಕಲ್ ಆಗಿದ್ದೇವೆ. ಅವರ ಒಂದು ಸಂಸ್ಕಾರ ನಮಗೆ ಇಷ್ಟ ಆಗ್ತಾ ಇಲ್ಲ, ಅವರ ಒಂದು ರೀತಿ ನೀತಿ ಇಷ್ಟ ಆಗ್ತಾ ಇಲ್ಲ, ಅವರು ಕೆಲಸ ಮಾಡುವ ರೀತಿ ನಮಗೆ ಇಷ್ಟ ಇಲ್ಲ, ಅವರು ಬದುಕುವ ರೀತಿ ನಮಗೆ ಇಷ್ಟ ಆಗ್ತಾ ಇಲ್ಲ, ಆದರೂ ನಾವು ಎಲ್ಲರೊಂದಿಗೆ ಚೆನ್ನಾಗಿ ನಡೀತಾ ಇದ್ದೇವೆ, ನಮ್ಮ ಸಂಬಂಧಗಳು ಭಾಳ ಚೆನ್ನಾಗಿದ್ದೇವೆ ಅಂತ ಹೇಳ್ತೇವೆ. ಆದರೂ ಎಲ್ಲ ಮಾಡಿದ ನಂತರವೂ ಈ ಒಂದು ಸಂಬಂಧಗಳು ಒಂದು ಸ್ಟ್ರಾಂಗ್ ಫೌಂಡೇಶನಲ್ಲಿ ನಿಂತ್ಕೊಂಡಿಲ್ಲ. ಯಾರಾದರೂ ಒಂದು ಮಾತು ಹೇಳಿದರು ಅಂದರೆ ಭಾಳಷ್ಟು ಹೊರಗೆ ಬಂದುಬಿಡ್ತದೆ. ಆಮೇಲೆ ಹೇಳ್ಬಿಡ್ತೀವಿ, ನಾವು ಕ್ಷಮಿಸ್ಬಿಡು, ನನ್ನ ಬಾಯಿಂದ ಬಂದುಬಿಡ್ತು. ಬಾಯಿಂದ ಅದು ಬರಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸಿನಲ್ಲಿ ಬರದ ಹೊರತು. ಅಪ್ಪಿತಪ್ಪಿನೂ ಆ ಕಬೋರ್ಡನ್ನು ನಾವು ತೆಗೆದ್ವಿ ಅಂದರೆ ಮನಸ್ಸಿನ ಕಬೋರ್ಡಲ್ಲಿ ಏನೇನು ತುಂಬಿಕೊಂಡಿದೆ ಅವೆಲ್ಲ ಹೊರಗಡೆಗೆ ಬಂದುಬಿಡ್ತವೆ. ದೀಪಾವಳಿ ಅಂದರೆ ಬಂದಿದೆ ಅಂದರೆ ಮನೆಯ ಮೂಲೆ ಮೂಲೆಯನ್ನು ಸ್ವಚ್ಛ ಮಾಡೋಣ, ಅದರ ಜೊತೆಗೆ ಮನಸ್ಸಿನ ಮೂಲೆ ಮೂಲೆಯ ಸ್ವಚ್ಛತೆಯನ್ನು ಮಾಡಬೇಕು. ಎಲ್ಲಿಯ ತನಕ ಮನಸ್ಸಿನ ಒಂದು ಸ್ವಚ್ಛತೆಯನ್ನು ಮಾಡೋದಿಲ್ಲ, ಅಲ್ಲಿಯವರೆಗೆ ನಾವು ಶ್ರೀಲಕ್ಷ್ಮಿಯನ್ನು ಆಹ್ವಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಲಕ್ಷ್ಮಿಯನ್ನು ಆಹ್ವಾನ ಮಾಡೋದು ಅಂದರೆ ನಮ್ಮೊಳಗಿನ ಪವಿತ್ರತೆ, ದೈವತ್ವವನ್ನು ಹೊರಗೆ ತರೋದಾಗಿದೆ. ಹಳೆ ಮಾತುಗಳನ್ನು ಹಿಡಿದಿಟ್ಕೊಂಡಿದ್ವಿ ಅಂದರೆ ಅಲ್ಲಿ ಎಲ್ಲಿ ಪವಿತ್ರತೆ ಇರ್ತದೆ? ಎಲ್ಲಿ ಅನೇಕರ ಬಗ್ಗೆ ನಾವು ನೆಗೆಟಿವ್ ಇಟ್ಕೊಂಡಿದ್ದೇವೆ ಅಲ್ಲಿ ಸ್ವಚ್ಛತೆ ಹೇಗಿರ್ತದೆ?
ಆದ್ದರಿಂದ ಮನಸ್ಸಿನ ಕೋಣೆ ಕೋಣೆಯನ್ನು, ಮನಸ್ಸಿನ ಮೂಲೆ ಮೂಲೆಯನ್ನು ನಾವು ಸ್ವಚ್ಛ ಮಾಡ್ಕೋಬೇಕು. ಯಾವುದೇ ಒಂದು ಮೂಲೆಯಲ್ಲಿ ಕೊಳಕಿದೆ ಅಂದರೆ, ಹಳೆ ಕೊಳಕಿದೆ ಅಂದರೆ, ಆ ಒಂದು ಕಲೆ ಇದೆ ಅಂದರೆ ಅದು ನಮಗೆ ಕಲೆ ಅನಿಸೋದೇ ಇಲ್ಲ, ಅದು ಮನಸ್ಸಿನ ಒಂದು ಭಾಗನೇ ಆಗಿಬಿಟ್ಟಿರ್ತದೆ, ನಮಗೆ ಗೊತ್ತೇ ಆಗೋದಿಲ್ಲ ಅದು ಒಂದು ಕಲೆ ಅಂತ. ನಮ್ಮ ನಿಜವಾದ ಸಂಸ್ಕಾರ ಸಹಜ ಸಂಸ್ಕಾರ ಅಲ್ಲ. ಆದ್ದರಿಂದ ದೀಪಾವಳಿಯಲ್ಲಿ ನಾವು ಆ ಮನಸ್ಸಿನ ಮೂಲ ಮೂಲೆಯನ್ನು ಸ್ವಚ್ಛ ಮಾಡಬೇಕು. ಬೆಳಗ್ಗೆ ನೀವೆದ್ದು ಮೆಡಿಟೇಷನ್ನಿಗೆ ಕೂತ್ಕೊಂಡಾಗ ಪರಮಾತ್ಮ ನೆನಪು ಮಾಡಲಿಕ್ಕೆ ಕೂತ್ಕೊಳ್ತೀರಾ, ಆಗ ಸರಿಯಾಗಿ ಚೆಕ್ ಮಾಡಿಕೊಳ್ಳ್ರಿ, ಮೂಲೆ ಮೂಲೆಯಲ್ಲಿ ಎಲ್ಲಿ ನೀವು ಹೋಗಿರೋದಿಲ್ಲ ಆಯಾ ಜಾಗಗಳಿಗೆ ಹೋಗ್ರಿ. ಬಾಲ್ಯದಿಂದ ಹಿಡಿದು 20 ವರ್ಷದಿಂದಾಗಿರ್ಬೋದು, ಯಾರೋ ಏನೋ ಅಂದಿರ್ಬೋದು, ಯಾರೋ ಏನೋ ಮಾಡಿರ್ಬೋದು, ಅದನ್ನು ನೀವು ರಿಮೂವ್ ಮಾಡಬೇಕು. ಆ ಸ್ಟೇನೇನಿದೆ, ಕಲೆ ಏನಿದೆ, ಅದನ್ನು ನೀವು ರಿಮೂವ್ ಮಾಡಲೇಬೇಕು. ಏಕೆಂದರೆ ಆತ್ಮದ ಒಂದು ಕಲೆ ಏನಿದೆ ಅದು ನಮ್ಮ ವರ್ತಮಾನದ ಮೇಲೂ ಕೂಡ ಪ್ರಭಾವಗೊಳಿಸ್ತದೆ. ಹಾಗೂ ಆತ್ಮ ಶರೀರ ಏನಾದರೂ ಬಿಟ್ಟರೆ ಆ ಕಲೆ ನಮ್ಮೊಂದಿಗೆ ಹೊರಟು ಬಿಡ್ತದೆ. ಸೃಷ್ಟಿಯಲ್ಲಿ ಸ್ವರ್ಗವನ್ನು ತರಬೇಕು ಅಂತಿದ್ದರೆ, ನಾವು ಸೃಷ್ಟಿಯಲ್ಲಿ ಸ್ವರ್ಗವನ್ನು ತರಬೇಕು ಅಂತ ಇದ್ದರೆ, ಸೃಷ್ಟಿಯಲ್ಲಿ ದೀಪಾವಳಿನೂ ತರಬೇಕು ಅಂತ ಇದ್ದರೆ, ನಾವು ನಮ್ಮ ಆತ್ಮದಲ್ಲಿರುವ ಪ್ರತಿಯೊಂದು ಕಲೆಯನ್ನು, ಎಷ್ಟೋ ಹಳೆಯ ಜನ್ಮದಿಂದ ನಾವು ತಂದಿರುವಂಥ ಕಲೆಗಳಿವೆ, ಫೀಲಿಂಗ್ ರಿಜೆಕ್ಟೆಡ್, ಗೆಟ್ಟಿಂಗ್ ಹರ್ಟ್ ವೆರಿ ಈಸಿಲಿ, ಫೀಲಿಂಗ್ ದಟ್ ನೋಬಡಿ ಲವ್ಸ್ ಮೀ, ಯಾರೂ ನನ್ನನ್ನು ಪ್ರೀತಿಸೋದೇ ಇಲ್ಲ, ಯಾರೂ ನನಗೆ ರೆಸ್ಪೆಕ್ಟೇ ಕೊಡೋದಿಲ್ಲ, ನನ್ನ ಬಗ್ಗೆ ಯಾರಿಗೂ ವ್ಯಾಲ್ಯೂನೇ ಇಲ್ಲ, ನನ್ನ ಅವಶ್ಯಕತೆನೇ ಇಲ್ಲ, ಯಾರು ನೋಡಿದರೂ ನನ್ನನ್ನು ಯೂಸ್ ಮಾಡಿ ಬಿಟ್ಬಿಡ್ತಾರೆ. ಈ ರಿಪೀಟೆಡ್ ಪ್ಯಾಟ್ರನ್ ಏನಿದೆ, ಈ ಒಳಗಿನ ಶಬ್ದ ಏನಿದೆ, ಮನಸ್ಸಿನ ಶಬ್ದ, ಆತ್ಮದ ಪ್ಯೂರಿಟಿಯನ್ನು ಸಮಾಪ್ತಿ ಮಾಡಿಬಿಡ್ತದೆ. ಭಲೇ ನಾವು ಎಲ್ಲರೊಂದಿಗೂ ಚೆನ್ನಾಗಿದ್ದೇವೆ, ಆದರೆ ಒಳಗೆ ನಾವು ನಮ್ಮೊಂದಿಗೆ ನಾವು ಚೆನ್ನಾಗಿ ಮಾತಾಡ್ತಾ ಇದ್ದೇವೆ, ನಾವು ನಮ್ಮ ಸ್ವಯಂನ ಮನಸ್ಸನ್ನು ಎಷ್ಟು ಮೈಲಿಗೆ ಮಾಡ್ತಾ ಇದ್ದೇವೆ. ನಾವು ನಮ್ಮೊಂದಿಗೆ ನಾವು ಮಾತಾಡಬೇಕು, ಇನ್ನರ್ ಕಾನ್ವರ್ಸೇಷನ್ ಮಾಡ್ಕೋಬೇಕು. ಏನಾದರೂ ತಪ್ಪು ಥಾಟ್ಸ್ ನಡೀತಾ ಇದ್ದರೆ ಅದೇ ಕಲೆ, ಸರಿಯಾದ ವಿಚಾರ ಏನಿದೆ ಅದು ಹಳೆ ಕಲೆಯನ್ನು ಸಮಾಪ್ತಿ ಮಾಡ್ತದೆ. ನಾವು ವಿಚಾರಗಳಿಂದನೇ ಕಲೆ ಮಾಡಿಕೊಳ್ತೇವೆ, ಆ ಕಲೆಯನ್ನು ನಾವು ವಿಚಾರಗಳಿಂದನೇ ತೆಗೆದಾಕ್ತೇವೆ. ಆದ್ದರಿಂದ ಜ್ಞಾನವನ್ನು ಪಡ್ಕೊಂಡು ಪರಮಾತ್ಮನ ನೆನಪು ಮತ್ತು ಶಕ್ತಿಯಿಂದ ನಮ್ಮ ಮನಸ್ಸಿನಲ್ಲಿ ಆತ್ಮದಲ್ಲಿ ಅಂಟ್ಕೊಂಡಿರುವಂಥ ಕಲೆಯನ್ನು ತೆಗೆದಾಕಿದಾಗ ಮಾತ್ರ ದೀಪಾವಳಿ ನಮ್ಮ ಜೀವನದಲ್ಲಿ ಬರ್ತದೆ. ನಾವು ಎಷ್ಟೋ ಸಮಯವನ್ನು ನಮ್ಮೊಂದಿಗೆ ಕಳೀತೇವೆ. ಹೊರಗಡೆಗೆ ಆಚರಿಸುವ ಹಬ್ಬ ಏನಿದೆ ಪ್ರತೀಕ ಆಗಿದೆ, ಆದರೆ ಒಳಗಡೆಯಿಂದ ನಾವು ಹಬ್ಬವನ್ನು ಆಚರಿಸಬೇಕಾಗಿದೆ. ನಾವು ಕೇವಲ ಹೊರಗಡೆಗೆ ಮಾತ್ರ ಹಬ್ಬ ಆಚರಿಸ್ತೇವೆ. ನಾವು ನಮ್ಮ ಸಿಡಿ ಏನಿದೆ, ಆತ್ಮದ ಸಿಡಿ, ಅದನ್ನು ರಿವೈಂಡ್ ಮಾಡ್ಕೊಂಡು ನೋಡ್ಕೋಬೇಕು. ಪ್ರತಿಯೊಂದು ಮಾತನ್ನು ಸ್ವಚ್ಛಗೊಳಿಸ್ಕೋಬೇಕು, ಪ್ರತಿಯೊಂದು ಮೂಲೆಯನ್ನು ಸ್ವಚ್ಛ ಮಾಡಬೇಕು. ಯಾವುದೇ ಒಂದು ಹಳೆ ಮಾತನ್ನು ಹಿಡಿದಿಟ್ಕೊಂಡಿದ್ರೆ, ಅವ್ರು ಹೀಗೆ ಮಾಡಿದ್ರು, ಅವ್ರು ಹಾಗೆ ಮಾಡಿದ್ರು, ಆ ಒಂದು ಬೀಜವನ್ನು ತೆಗೆದಾಕಬೇಕು. ಅದು ಅವರ ಸಂಸ್ಕಾರ, ಅದು ಅವರ ದೃಷ್ಟಿ, ಅದು ಅವರ ಆ ದಿನದ ಮನಸ್ಸಿನ ಸ್ಥಿತಿ, ಅದು ಅವ್ರದ್ದಾಗಿದೆ. ನಾವು ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು, ಆ ವಿಚಾರ ತಿಳ್ಕೊಂಡು, ನಮಗೆ ನಾವು ತಿಳುವಳಿಕೆ ಹೇಳಿಕೊಂಡು ತಪ್ಪುಗಳಿಂದ ಮುಕ್ತ ಆಗಬೇಕು. ನಮ್ಮೊಂದಿಗೆ ನಾವು ಭಾಳ ಕ್ರಿಟಿಕಲ್ ಆಗಿಬಿಡ್ತೇವೆ, ನಮ್ಮ ನಮ್ಮ ತಪ್ಪುಗಳನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತೀವಿ, ಅದೇ ಕಲೆಯಾಗಿದೆ. ಕಾರ್ಮಿಕ ಅಕೌಂಟ್ ಇತ್ತು, ಅದು ಸಮಾಪ್ತಿ ಆಯಿತು, ಏನೋ ತಪ್ಪಾಗ್ಬಿಡ್ತು, ಮತ್ತೆ ಇನ್ನೊಮ್ಮೆ ಮಾಡೋದಿಲ್ಲ. ಈ ರೀತಿ ನಾವು ಥಾಟ್ಸನ್ನು ಕ್ರಿಯೇಟ್ ಮಾಡಿ ನಮ್ಮ ಒಂದು ಗಿಲ್ಟ್ ಏನಿದೆ ಅದನ್ನು ಸಮಾಪ್ತಿ ಮಾಡಿಕೊಂಡು ಕಂಪ್ಲೀಟ್ ಸ್ವಚ್ಛತೆಯನ್ನು ಮಾಡಿ ನಾವು ನಮ್ಮೊಂದಿಗೆ ಸಮಯವನ್ನು ಕಳೆಯೋಣ. ಹಾಗೂ ನಮ್ಮ ಹಳೆಯ ಎಲ್ಲ ಒಂದು ಮನಸ್ಸಿನ ಕಲೆಗಳನ್ನು ತೆಗೆದುಹಾಕೋಣ. ಆಗ ಮಾತ್ರ ನಮ್ಮ ಮನಸ್ಸು ದೀಪಾವಳಿಗೆ ಸ್ವಚ್ಛ ಹಾಗೂ ಪವಿತ್ರ ಆಗಲಿಕ್ಕೆ ಸಾಧ್ಯ. ಓಂ ಶಾಂತಿ.